ನಮಸ್ಕಾರ ಸದ್ಗುರು. ಇತ್ತೀಚೆಗೆ ಸ್ಮೋಕರ್ ಹಾಟ್ಲೈನ್ನಲ್ಲಿ ಫೋನ್ ಕರೆಗಳು ಹೆಚ್ಚಾಗ್ತಿವೆ. ಸಾಕಷ್ಟು ಜನರು ಸಿಗರೆಟ್ ಸೇದೋದನ್ನ ಬಿಡೋಕೆ ನೋಡ್ತಿದ್ದಾರೆ. ಆ ಉದ್ದೇಶ ಇದ್ದರೂ ಕೂಡ ನಿಕೋಟಿನ್ನ ಚಟ ಅಂಟಿಕೊಂಡಿರೋದ್ರಿಂದ ಅದನ್ನು ಬಿಡೋದು ತುಂಬ ಕಷ್ಟ ಆಗ್ತಿದೆ. ಆ ನಿಟ್ಟಿನಲ್ಲಿ ಕಷ್ಟ ಪಡ್ತಾ ಇರೋರಿಗೆ ನೀವೇನು ಸಲಹೆ ನೀಡ್ತೀರಿ? ಇದನ್ನು ನಾನು ಹೇಳ್ತಿರೋದಲ್ಲ, ವೈದ್ಯಕೀಯ ತಜ್ಞರು ಹೇಳ್ತಿದ್ದಾರೆ. ಕೊರೋನಾ ಬಂದರೆ ಸಿಗರೆಟ್ ಸೇದೋರು ಮೊದಲು ಸಾಯ್ತಾರೆ ಅಂತ. ಅದು ನೆರವಾಗಬಹುದು. ನಿಮ್ಮೊಂದಿಗೆ ಕ್ರೂರವಾಗೋಕೆ ಬಯಸಲ್ಲ. ಧೂಮಪಾನ ಮಾಡಬಾರ್ದು ಅಂತ ಹೇಳೋ ನೀತಿ ಬೋಧಕನೂ ನಾನಲ್ಲ. ನಾನದನ್ನು ಬೇರೆಯವರು ನೋಡೋ ಹಾಗೆ ನೈತಿಕ ವಿಷಯವಾಗೂ ನೋಡಲ್ಲ. ಇದೇನಂದರೆ ದೇಹಕ್ಕೆ ವಿರುದ್ಧವಾದದ್ದೇನನ್ನೂ ಮಾಡೋದು ಅವಿವೇಕ. ಇನ್ನೊಂದೇನಂದರೆ ನಿಮಗೆ ಅದರಲ್ಲಿ ಏನೋ ಸುಖ ಸಿಕ್ತು, ಅದನ್ನ ಮಾಡ್ತಿದ್ದೀರಿ, ಸರಿ, ಅದನ್ನು ನಿಮಗೆ ಬಿಡ್ತೀನಿ. ಆದರೆ ನನಗೆ ದೊಡ್ಡ ಸಮಸ್ಯೆ ಏನಂದರೆ ನೀವು ಜೀವನದ ಸರಳ ಸಂಗತಿಗಳ ಕುರಿತು ವಿವಶರಾಗ್ತೀರಿ. ನನ್ನ ಸಮಸ್ಯೆ ಅದು. ನೀವು ಧೂಮಪಾನ ಮಾಡ್ತಿರೋದು ನನಗೆ ಸಮಸ್ಯೆ ಅಲ್ಲ. ನೀವು ಏನನ್ನೋ ವಿವಶವಾಗಿ ಮಾಡ್ತಿದ್ರೆ ಅದು ದೊಡ್ಡ ಸಮಸ್ಯೆ. ಯಾಕಂದರೆ ನೀವು ಮನುಷ್ಯನಲ್ಲಿರೋ ಎಲ್ಲಾನು ಪ್ರಜ್ಞಾಪೂರ್ವಕವಾಗಿ ಮಾಡಬಲ್ಲ ವಿಕಸನದ ಲಾಭವನ್ನು ಕಿತ್ತೆಸೆಯುತ್ತಿದ್ದೀರಿ. ನೀವು ವಿವಶವಾಗಿ ಮಾಡೋದನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಯಾವುದನ್ನು ಒಂದು ಗೀಳಾಗಿ ಎತ್ತುಕೊಂಡ್ರೋ ಅಥವಾ ಒಂದು ಸುಖ, ನಿಮ್ಮ ಜೀವನದ ಸರಳ ಸುಖ, ನಿಮಗೆ ತಂಬಾಕು ಇಷ್ಟ, ಸಿಗರೇಟ್ ಇಷ್ಟ, ನಾನು ಅಡ್ಡ ಬರ್ತಿಲ್ಲ. ನಾನು ಹೇಳ್ತಿರೋದು ನಿಮ್ಮ ವಿಕಸನದ ಲಾಭಗಳನ್ನು ಕಿತ್ತು ಎಸೆಯಬೇಡಿ. ಯಾಕಂದರೆ ಭೂಮಿ ತಾಯಿ ಮತ್ತು ಪ್ರಕೃತಿ ಲಕ್ಷಾಂತರ ವರ್ಷ ಕೆಲಸ ಮಾಡಿ ನಿಮ್ಮನ್ನು ಈ ಮಟ್ಟದ ಅರಿವು, ಪ್ರಜ್ಞೆ, ಬುದ್ಧಿವಂತಿಕೆಗೆ ತಂದಿದೆ. ಇಷ್ಟು ದೊಡ್ಡ ಮೆದುಳನ್ನು ರಚಿಸಿದೆ. ಜನರು ಇಂದು ಹೊಗೆ ಉಗುಳದಿರೋ ಕಾರನ್ನು ಹೇಗೆ ತಯಾರಿಸೋದು ಅನ್ನೋದಕ್ಕೆ ತಮ್ಮ ಮೆದುಳನ್ನು ಬಳಸ್ತಿರುವಾಗ ನೀವು ಇನ್ನೂ ಹೊಗೆ ಉಗುಳುತ್ತಿದ್ದೀರಿ. ಏನಿದು? ನೀವದನ್ನು ಎಂಜಾಯ್ ಮಾಡೋದ್ರಿಂದ ಆಗಾಗ ಸೇದೋಕೆ ಬಯಸ್ತೀರಂದರೆ ನಾನು ಅದಕ್ಕೆ ತಲೆ ಹಾಕಲ್ಲ. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಷ್ಟೆಲ್ಲ ತಲೆ ಹಾಕಲ್ಲ. ಅದಕ್ಕೆ ಅರ್ಥ ಇಲ್ಲ. ಆದರೆ ಎಲ್ಲಕ್ಕೂ ಅರ್ಥ ಇರಬೇಕು ಅಂತೇನಿಲ್ಲ, ಪರವಾಗಿಲ್ಲ. ಆದರೆ ವಿವಶರಾಗಿದ್ದೀರಿ, ಅದು ಸರಿಯಲ್ಲ. ಯಾಕಂದರೆ ನಿಮ್ಮಲ್ಲಿ ಲಕ್ಷಾಂತರ ವರ್ಷಗಳ ವಿಕಸನ ವ್ಯರ್ಥವಾಗಿ ಹೋಗ್ತಿದೆ, ಹೊಗೆಯಾಗಿ ಹೋಗ್ತಿದೆ ಅಕ್ಷರಶಃ. ಈಗ ಅದನ್ನು ಬಿಡಬೇಕಾ? ಬಿಡಬೇಕಾ? ಬಿಡೋಕೇನಿದೆ? ಈಗ ನಿಮ್ಮ ಕಿವಿಯಿಂದ ಹೊಗೆ ಬರ್ತಿದ್ರೆ ಚಿಕಿತ್ಸೆ ತಗೋಬೇಕು. ಒಳಗೆಯನ್ನು ಸುಡ್ತಿದೆ, ಆದರೆ ನೀವೇ ಒಳಗೆ ತಗೊಂಡು ನೀವೇ ಹೊರಗೆ ಬಿಡ್ತಿದ್ದೀರಿ. ಅದಕ್ಕೆ ಚಿಕಿತ್ಸೆ ಇಲ್ಲ, ನೀವು ಮನಸ್ಸು ಮಾಡಬೇಕಷ್ಟೇ. ನೀವು ಮನಸ್ಸು ಮಾಡೋದು ನೀವು ಜಾಹೀರಾತುಗಳಲ್ಲಿ ನೋಡಿದ್ರಿ, ಸಿಗರೇಟ್ ಸೇದಿದಾಗ ಮಾತ್ರ ನೀವೊಬ್ಬ ನಿಜವಾದ ಗಂಡಸು ಅಂದುಕೊಡ್ರಿ. ಇಲ್ಲ ಇಲ್ಲ, ನಾನು ಲಿಂಗ ತಾರತಮ್ಯ ಮಾಡ್ತಿಲ್ಲ. ಹೆಣ್ಮಕ್ಕಳು ಸೇದಬಹುದು, ಗಂಡಸರು ಮಾತ್ರ ಯಾಕೆ ಸೇದಬೇಕು? ಇಲ್ಲ, ನೀವು ಮುಟ್ಟಾಳರಾಗಬಹುದು. ಮುಟ್ಟಾಳರಾಗಿರೋದು ಬರೀ ಪುರುಷನಿಗಿರೋ ಸೌಕರ್ಯ ಅಲ್ಲ, ಅದರ ಮೇಲೆ ಎಲ್ರಿಗೂ ಹಕ್ಕಿದೆ. ಆದರೆ ಏನಂದರೆ ಈ ಮೂರ್ಖತನ ಬೇರೆ ಬೇರೆ ರೂಪ ಪಡೆದು ಹಲವು ಜೀವಗಳಿಗೆ ಹಾನಿ ಉಂಟು ಮಾಡುತ್ತೆ. ಆದರೆ ಅತ್ಯಂತ ಪ್ರಾಥಮಿಕ ರೂಪ ಅಂದರೆ ನೀವು ಈ ಜೀವಕ್ಕೆ ಹಾನಿ ಮಾಡೋಕ್ಕೆ ನೋಡೋದು. ದೈಹಿಕ ನೋವು ಇನ್ನೂ ಅನೇಕ ಅಂಶಗಳಿದ್ದರೂ ಸಹ ಇದಕ್ಕೆ ಹಾನಿ ಮಾಡೋದಕ್ಕೆ ನೋಡೋದು. ಇದು ಆಯ್ಕೆಯಿಂದ ಆಗ್ತಿಲ್ಲ, ಆಯ್ಕೆಯಿಂದ ಶುರು ಮಾಡಿರಬಹುದು. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ವಿವಶತೆ. ಇದನ್ನು ಬಿಡಬೇಕು ಬಿಡಬೇಕು ಅವೆಲ್ಲ ಮಾಡಬೇಡಿ. ಬಲವಂತವಾಗಿ ಬಿಟ್ಟರೆ ಬೇರೇನೋ ಹುಚ್ಚು ಕೆಲಸ ಮಾಡ್ತೀರಿ. ಒಮ್ಮೆ ಹೀಗಾಯಿತು. ಶಂಕರನ್ ಪಿಳ್ಳೆ ಒಂದಿನ ಆಫೀಸಿಂದ ಹೊರಟಿದ್ದ. ಅವನ ಸಹೋದ್ಯೋಗಿಯಾದ ಒಬ್ಬಳು ಹುಡುಗಿ ದಯವಿಟ್ಟು ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀರಾ ಅಂದಳು. ಅವನು ಹ್ಞೂ ಅಂದು
ಜೆಂಟಲ್ಮನ್ ಥರ ತನ್ನ ಕಾರಲ್ಲೇ ಕರ್ಕೊಂಡು ಹೊರಟ. ಅವರು ಹೋಗ್ತಾ ಇದ್ರು, ಜನಸಂಚಾರವಿಲ್ಲದ ರಸ್ತೆ ಬಂದಾಗ ಕಾರು ನಿಲ್ಲಿಸ್ದ. ದಿಢೀರನೆ ಆಕ್ಟೋಪಸ್ ಥರ ಆದ, ಅಂದರೆ 8 ಕೈಕಾಲುಗಳು ಇದ್ದ ಹಾಗೆ ಅವಳ ಮೇಲೆ ಬಿದ್ದ. ಅವಳು ಅವನನ್ನು ದೂಡಿ, ಅಯ್ಯೋ ಹುಚ್ಚ, ನೀನು ಒಳ್ಳೆಯ ವ್ಯಕ್ತಿ ಅಂದುಕೊಂಡು ನಿನ್ನ ಜೊತೆ ಬಂದರೆ ಏನು ಮಾಡ್ತಿದ್ದೀಯ ಅಂದ್ಲು. ಅವನದಕ್ಕೆ, ಸಾರಿ ಸಾರಿ, ನಾನು ಸಿಗರೇಟ್ ಬಿಟ್ಟಿದ್ದೀನಿ ಅಂದ. ಹಾಗಾಗಿ ನೀವು ಇವನ್ನೆಲ್ಲ ಬಲವಂತವಾಗಿ ಮಾಡಬೇಡಿ. ನಿಮಗೆ ಅರ್ಥ ಆದರೆ, ಇದು ಅರ್ಥ ಆಗೋಕ್ಕೆ ಶುರು ಆದರೆ, ತುಂಬ ಹೊಗೆ ಉಗುಳೋ ಬಸ್ಸು, ಹೊಗೆ ಉಗುಳೋ ಕಾರು ಒಳ್ಳೆಯದಲ್ಲ ಅನ್ನೋದು ಅರ್ಥ ಆಗ್ತಿದ್ರೆ, ಈಗ ಆಟೋಮೊಬೈಲ್ನ ವಿಕಸನದಲ್ಲಿ ಅವಿನ್ನೂ ಹೊಗೆ ಉಗುಳೋ ಹಂತದಲ್ಲೇ ಇವೆ. ಎಲ್ಲವೂ ಇನ್ನೂ ಎಲೆಕ್ಟ್ರಿಕ್ ಆಗಿಲ್ಲ. ಆಟೋಮೊಬೈಲ್ನ ವಿಕಸನದಲ್ಲಿ ಹೊಗೆ ಪರವಾಗಿಲ್ಲ, ಹೊಗೆ ರಹಿತ ಮಾಡೋಕೆ ಕೆಲಸ ಮಾಡ್ತಿದ್ದೀವಿ, ಆದರೂ ಹೊಗೆ ಪರವಾಗಿಲ್ಲ. ಯಾಕಂದರೆ ಆಟೋಮೊಬೈಲ್ ಸಂಪೂರ್ಣವಾಗಿ ಹೊಗೆ ರಹಿತವಾಗೋ ಹಂತಕ್ಕೆ ಇನ್ನೂ ವಿಕಸಿತವಾಗಿಲ್ಲ. ಆದರೆ ಇದರ ವಿಕಸನ ತುಂಬ ಹಿಂದೇನೆ ಹೊಗೆ ರಹಿತವಾಗಿದೆ. ಇದು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತೆ, ಇದರ ಸ್ವಭಾವ ಅದು. ಆದರೆ ನೀವು ಕಾರ್ಬನ್ ಮೊನಾಕ್ಸೈಡನ್ನು ಅಥವಾ ಅದೇನಾಗಿದೆಯೋ ಅದನ್ನು ಉಸಿರಾಡ್ತಿದ್ದೀರಿ. ನೀವು ಅದು ಮೂರ್ಖತನ ಅನ್ನೋದನ್ನು ನೋಡಬೇಕಷ್ಟೆ. ಮೂರ್ಖತನ ಅಂತ ನೋಡಿದ ಕೂಡಲೇ ನೀವು ಅದನ್ನು ಬಿಡಬೇಕಾಗಿಲ್ಲ, ಅದು ಹೋಗುತ್ತೆ. ಈಗ ಅದನ್ನು ಮಾಡೋದು ತುಂಬ ಸ್ಮಾರ್ಟ್ ಅಂತ ನಿಮಗೆ ಅನ್ನಿಸಬಹುದು. ಮುಖ್ಯವಾಗಿ 14-15 ವರ್ಷದಲ್ಲಿದ್ದಾಗ ಸಿಗರೇಟ್ ಸೇದಿದ್ರೆ ಅದ್ಭುತವಾದದ್ದೇನೋ ಮಾಡಿದ್ರಿ ಅಂದ್ಕೊಂಡ್ರಿ. ಈಗ ನಿಮ್ಮ ವಯಸ್ಸು ಏನೇ ಇರಲಿ, ನೀವು ಮಾಡ್ತಿರೋದು ಮೂರ್ಖತನ ಅಂತ ಆದರೆ ಅದನ್ನು ಬಿಡಬೇಕಾಗಿಲ್ಲ, ಅದು ಬಿದ್ದು ಹೋಗುತ್ತೆ. ಯಾಕಂದರೆ ನೀವು ಮೂರ್ಖರಾಗೋಕೆ ಬಯಸಲ್ಲ ಅಂತ ಗೊತ್ತು.